ಹುಲಿ ಹಿಡಿಲಿಕ್ಕೆ ಪರದಾಡ್ತಿರೋದಾದ್ರೂ ಯಾಕೆ? ಮಿತಿ ಮೀರಿದ್ಯಾ ಹುಲಿ ಸಂತತಿ? ಹುಲಿ ಮತ್ತು ಆಪರೇಷನ್ ಇಂಚಿಂಚು ಮಾಹಿತಿ ಡಾಕ್ಟರ್ ಉಲ್ಲಾಸ್ ಕಾರಂತ್ ಅವರು ನ್ಯೂಸ್ 18 ಮುಂದೆ ಎಕ್ಸ್ಕ್ಲೂಸಿವ್ ಆಗಿ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಹುಲಿಗಳ ದಾಳಿ ಹೆಚ್ಚಾಗ್ತಿರೋದಾದ್ರೂ ಯಾಕೆ? ಮನುಷ್ಯನೇ ಸೃಷ್ಟಿಸಿಕೊಂಡಂತ ಅಪಾಯನ ಇದು. ನ್ಯೂಸ್ 18 ನಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಆದಂತ ವರದಿಯನ್ನ ನಿಮ್ಮುಂದೆ ಇಡ್ತಾ ಇದೀವಿ. ಇಲ್ಲಿ ಕಾಡಿನಿಂದ ನಾಡಿಗೆ ಯಾವುದೇ ಪ್ರಾಣಿ ಬರಲಿಕ್ಕೆ ಕಾರಣ ಅಂದ್ರೆ ಅದಕ್ಕೆ ಮನುಷ್ಯರೇ ಆಗಿರ್ತಾರೆ. ಯಾಕಂದ್ರೆ ಕಾಡನ್ನ ಒತ್ತುವರಿ ಮಾಡ್ಕೊಂಡು ಹೋಗ್ತಾನೆ ಇದೀವಿ, ಕಾಡನ್ನ ಕಡಿತಾ ಇದೀವಿ, ಮರಗಳನ್ನ ಕಡಿತಾ ಇದೀವಿ. ಇನ್ನೇನ್ ಮಾಡ್ತವೆ ಪ್ರಾಣಿಗಳು? ನಾಡಿಗೆ ಲಗ್ಗೆ ಇಡ್ತಾ ಇದಾವೆ. ಅದೇ ಒಂದು ಕೆಲಸ ಈಗ ಆಗ್ತಾ ಇರುವಂತದ್ದು. ಬೇರೆ ಬೇರೆ ಕಡೆ ಎಲ್ಲ ತೋರಿಸ್ತಾ ಇದೀವಲ್ಲ, ಅದೆಲ್ಲದಕ್ಕೂ ರೀಸನ್ ಇದೆ. ಮನುಷ್ಯ ಮಾಡ್ತಾ ಇರುವಂತ ಎಡವಟ್ಟೆ ಕಾರಣ. ನ್ಯೂಸ್ 18 ಜೊತೆ ವನ್ಯಜೀವಿ ತಜ್ಞ ಉಲ್ಲಾಸ್ ಕಾರಂತ್ ಅವರು ಮಾತನಾಡಿದ್ದಾರೆ. ಏನೇನೆಲ್ಲ ಹೇಳಿದ್ದಾರೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಮಡಿಕೇರಿಯಲ್ಲಿ ಹುಲಿ ಕಾರ್ಯಾಚರಣೆ ವಿಚಾರ, ಹುಲಿ ಹಾಗೂ ಮಾನವನ ನಡುವೆ ಸಂಘರ್ಷವೇ ಕಾರಣವಾಗಿದೆ. ನ್ಯೂಸ್ 18 ಜೊತೆ ವನ್ಯಜೀವಿ ತಜ್ಞ ಉಲ್ಲಾಸ್ ಕಾರಂತ್ ಅವರು ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಹೇಳಿರುವಂತದವರು, ಹುಲಿ ಸಂರಕ್ಷಣೆ ಜಾಸ್ತಿ ಆದರೆ ಈ ರೀತಿ ಸಂಘರ್ಷಗಳು ಜಾಸ್ತಿ ಆಗುತ್ತೆ. ಬಲಿ ಪ್ರಾಣಿಗಳ ಸಂಖ್ಯೆ ಹೆಚ್ಚಾದಾಗ, ಹೆಚ್ಚಿದ್ದಂತಹ ಸಂದರ್ಭದಲ್ಲಿ ಹುಲಿ ಸಂತತಿ ಕೂಡ ಹೆಚ್ಚಳ ಆಗುತ್ತೆ. ವನ್ಯಜೀವಿ ತಜ್ಞರಾಗಿರುವಂತಹ ಉಲ್ಲಾಸ್ ಕಾರಂತ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. 1970ರ ನಂತರ ವನ್ಯಜೀವಿಗಳ ರಕ್ಷಣೆ ಹೆಚ್ಚಾಗ್ತಾ ಇದೆ. ಪ್ರಾಣಿಗಳನ್ನು ಹೆಚ್ಚಾಗಿ ರಕ್ಷಿಸಿದಾಗ ಈ ರೀತಿ ಆಗುತ್ತೆ, ನಾವು ಮಾಡಿರುವಂತ ಕಾನೂನಿನ ಪ್ರತಿಫಲ ಅಂತ ಅವರು ಮಾತನಾಡಿದ್ದಾರೆ. ಈ ವನ್ಯಜೀವಿಗಳು ಮನುಷ್ಯರು ಮಧ್ಯೆ ಒಂದು ಸಂಘರ್ಷಣೆಯ ವರದಿಗಳು ಬರ್ತಾ ಇವೆ, ಸಾವು ನೋವುಗಳಾಗುವ ವರದಿ ಬರ್ತದೆ. ಇದು ಯಾಕೆ ಆಗ್ತದೆ ಅನ್ನೋಕ್ಕೆ ಮೊದಲೇ ಆಗಿ ಹುಲಿಯ ಬಗ್ಗೆ ಮಾತಾಡೋ ಮೊದಲು ಇದು ಯಾಕೆ ಆಗ್ತದೆ ಎಂದು ನೋಡಿದರೆ ಎರಡು ಕಾರಣ ಇದೆ. ಒಂದು, ಸಂಘರ್ಷಣೆಯ ಘಟನೆಗಳು ಜಾಸ್ತಿ ಆಗ್ತಾ ಇವೆ. ಎರಡನೇದ್ದು, ಇವತ್ತು ಸೆಲ್ ಫೋನು ಮಾಸ್ ಮೀಡಿಯಾ ಇರೋದ್ರಿಂದ ನಡೆಯುತ್ತಿರುವ ಘಟನೆಗಳಿಗೆ ಬಹಳ ಮೊದಲಿಗಿಂತ 1000 ಪಾಲು ಪ್ರಚಾರ ಸಿಗ್ತದೆ, ಜನರಿಗೆ ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ ಜನ. ಎರಡೂ ಕಾರಣ ಇದೆ. ಇನ್ನೊಂದು, ನಾವು ಭಾರತದಾದ್ಯಂತ ನೋಡಿದರೆ ನಿಮಗೆ ಸ್ಪಷ್ಟವಾಗಿ ಕಾಣೋದು, ಕೆಲವು ರಾಜ್ಯಗಳಲ್ಲಿ ವನ್ಯಪ್ರಾಣಿ ಸಂರಕ್ಷಣೆ, ಹುಲಿ ಸಂರಕ್ಷಣೆ ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿ ಆದಲ್ಲಿ ಈ ಸಂಘರ್ಷದ ಘಟನೆಗಳು ಜಾಸ್ತಿ ಇರ್ತವೆ. ಇನ್ನು ನೀವು ನಾಗಾಲ್ಯಾಂಡ್ಗೆ ಹೋಗಿ ಅಥವಾ ಛತ್ತೀಸ್ಗಢಗೆ ಹೋಗಿ, ಜಾರ್ಖಂಡ್ಗೆ ಹೋಗಿ, ಅಲ್ಲಿ ನಮಗಿಂತ ಜಾಸ್ತಿ ಕಾಡಿದೆ, ಆದರೆ ಅಲ್ಲಿ ಸಂಘರ್ಷದ ಈ ಮಟ್ಟದಲ್ಲಿ ಇಲ್ಲ. ಯಾಕೆಂದರೆ ಪ್ರಾಣಿಗಳನ್ನು ಕೊಂದು ಮುಗಿಸಿದ್ದಾರೆ ಅಥವಾ ಸಂಖ್ಯೆ ಬಹಳ ಕಮ್ಮಿ ಇದೆ. ಹಾಗಾಗಿ ಒಂದು ರೀತಿಯಲ್ಲಿ ನಾವು ಸ್ಥೂಲವಾಗಿ ನೋಡೋದಾದರೆ 1970ರ ನಂತರ ದೇಶದಲ್ಲಿ ವನ್ಯ ಸಂರಕ್ಷಣೆಗೆ ಒತ್ತು ಬಂತು, ಕಾನೂನುಗಳು ಬಂದವು, ಅಭಯಾರಣ್ಯ ಸ್ಥಾಪನೆ ಆದವು. ಆ ಉತ್ತಮ ಪ್ರಯತ್ನದ ಫಲವಾಗಿ ಸ್ವಲ್ಪ ಪ್ರಾಣಿಗಳ ಸಂಖ್ಯೆ ಜಾಸ್ತಿಯಾಗಿ ಅದರ ಒಂದು ಪರಿಣಾಮವನ್ನು ನಾವು ಫೇಸ್ ಮಾಡ್ತಾ ಇದ್ದೇವೆ. ಈ ಎಲ್ಲಿ ಈ ಸಂರಕ್ಷಣೆ ಆಗಿಲ್ವ, ದೇಶದ ಹೊರಗಾಗಲಿ ದೇಶದ ಒಳಗಾಗಲಿ, ಈ ಸಮಸ್ಯೆಯೂ ಇಲ್ಲ. ಹಾಗಾಗಿ ನಾವು ಇದನ್ನು ಪೂರ್ತಿ ನೆಗೆಟಿವ್ ಆಗಿ ನೋಡೋದು ಸರಿಯಲ್ಲ. ಒಂದು ರೀತಿಯಲ್ಲಿ ಇದು ನಾವು ಮಾಡಿದ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕೋದು ಅಂತ ಹೇಳ್ಬೋದು. ಒಂದನೇದಾಗಿ ತಿಳ್ಕೊಳ್ಬೇಕಂದ್ರೆ, ಹುಲಿ ಅಪಾಯದಲ್ಲಿರುವ ಪ್ರಾಣಿ ಹೌದು, ಆದರೆ ಹುಲಿಗಳು ಅವುಗಳ ಬಲಿ ಪ್ರಾಣಿಗಳ ಸಂಖ್ಯೆ, ಜಿಂಕೆ, ಕಡವೆ, ಕಾಟಿ ಮುಂತಾದ ಬಲಿ ಪ್ರಾಣಿಗಳ ಸಂಖ್ಯೆ ಸಾಕಷ್ಟಿದ್ದು ಅವುಗಳ ಮೇಲೆ ಹುಲಿಗಳ ಮೇಲೆ ಅಥವಾ ಬಲಿ ಪ್ರಾಣಿಗಳ ಮೇಲೆ ಬೇಟೆ ಒತ್ತಡ ಇಲ್ಲದೆ ಅವುಗಳ ಸಂಖ್ಯೆ ಜಾಸ್ತಿ ಇದ್ದಲ್ಲಿ ಬಹಳ ಕ್ಷಿಪ್ರವಾಗಿ ಅವುಗಳ ಸಂಖ್ಯೆ ಹೆಚ್ಚುತ್ತದೆ. ಯಾಕಂದರೆ ಒಂದು ಹೆಣ್ಣು ಹುಲಿ ಪ್ರೇಬೇಸ್ ಅಥವಾ ಈ ಬಲಿ ಪ್ರಾಣಿಗಳ ಸಂಖ್ಯೆ ಸಾಕಷ್ಟಿದ್ದರೆ ಅದರ ಜೀವಮಾನ, ಬ್ರೀಡಿಂಗ್ ಲೈಫ್ ಸ್ಪ್ಯಾನ್ ಒಂದು 8-10 ವರ್ಷದಲ್ಲಿ 3-4 ಸಲ ಮರಿ ಹಾಕ್ತದೆ, 15 ಮರಿ ಹಾಕ್ತದೆ ಒಂದು ಹೆಣ್ಣು ಹುಲಿ. ಈಗ ಈ ಈ ಸಂಖ್ಯೆ ಅಭಿವೃದ್ಧಿ ಆಗೋ ರೀತಿ ಜಾಸ್ತಿ ಇದ್ದ ಹಾಗೆ ನೈಸರ್ಗಿಕ ಮರಣಗಳು ಜಾಸ್ತಿ ಇರ್ತದೆ ಅವುಗಳಲ್ಲಿ. ಕಾದಾಟವಾಗಿ ಸಾಯ್ತವೆ, ಹೊಟ್ಟೆಗಿಲ್ಲದೆ, ಆಹಾರ ಇಲ್ಲದೆ ಸಾಯ್ತವೆ, ಕೆಲವೊಂದು ಹೊರಗಡೆ ಬಂದು ಘರ್ಷಣೆಯಲ್ಲಿ ಮಾನಸಿಕ ಘರ್ಷಣೆಯಲ್ಲಿ ಸಾಯ್ತವೆ.
ನಮ್ಮ ಗುರಿ ಏನು ಅಂದ್ರೆ ಹುಲಿಗಳ ಸಂತತಿಯನ್ನು ಉಳಿಸಬೇಕು ಎಂಬುದು ಹಾಗಂದ ಮಾತ್ರಕ್ಕೆ ಪ್ರತಿಯೊಂದು ಹುಲಿ ಉಳಿಸಬೇಕು ಅಂದ್ರೆ ತಪ್ಪಾಗುತ್ತೆ ಎಲ್ಲಾ ಹುಲಿಗಳನ್ನ ದನಗಳನ್ನ ಸಾಕಿದ ಹಾಗೆ ಉಳಿಸಲಿಕ್ಕೆ ಸಾಧ್ಯವಿಲ್ಲ ಹುಲಿಗಳು ಕಾಡಿನಿಂದ ಯಾಕೆ ಹೊರಗೆ ಬರ್ತವೆ ಅನ್ನೋದಕ್ಕೆ ಉಲ್ಲಾಸ್ ಕಾರಂತ್ ಏನು ಹೇಳ್ತಾರೆ ಕೇಳಿ ಗೋಲ್ ಏನಂದ್ರೆ ಆ ಹುಲಿಗಳ ಸಂತತಿಯನ್ನು ಉಳಿಸಬೇಕು ಆ ಸಂತತಿ ಜಾಸ್ತಿ ಆಗಬೇಕು ಅಂತ ಆದರೆ ಪ್ರತಿಯೊಂದು ಹುಲಿಯನ್ನು ಉಳಿಸಬೇಕು ಅನ್ನುವ ಗೋಲ್ ತಪ್ಪು ಈಗ 15 ವರ್ಷಕ್ಕೆ 15 20 ಹುಲಿ ಸೇರ್ತಾ ಇವೆ 15 20 ಹುಲಿ ಸಾಯ್ತಾ ಇವೆ ಅದನ್ನೆಲ್ಲ ನಾವು ರಕ್ಷಿಸಿ ಕಾಪಾಡಿ ಆಸ್ಪತ್ರೆಯಲ್ಲಿ ಹಾಕಿ ಹಾಸ್ಟೆಲ್ನಲ್ಲಿ ಹಾಕಿ ಊಟ ಹಾಕಿ ದನ ಸಾಕಿದ ಹಾಗೆ ಸಾಕಲಿಕ್ಕೆ ಸಾಧ್ಯ ಇಲ್ಲ ಇದು ವೈಜ್ಞಾನಿಕ ಮನೋವೃತ್ತಿಯೇ ಅಲ್ಲ ಈ ನೈಸರ್ಗಿಕ ಸಾವು ಬದುಕು ನಿಸರ್ಗದ ಒಂದು ಅಂಗ ನಾವು ಅದನ್ನು ಒಪ್ಪಿಕೊಳ್ಳಬೇಕು ಈ ಹಿನ್ನೆಲೆಯಲ್ಲಿ ನಾನು ಹೇಳೋದೇನೆಂದರೆ ಈ ರೀತಿ ಕೆಲವು ಹುಲಿಗಳು ಯಾಕೆ ಹೊರಗೆ ಬರ್ತವೆ ಒಂದು ಒಂದು ವಾದ ಮಾಡ್ತಾರೆ ಕಾಡಿನಲ್ಲಿ ಹೊಟ್ಟೆಗಿಲ್ಲದೆ ಹೊರಗೆ ಬರ್ತವೆ ಕುಡಿಲಿಕ್ಕೆ ನೀರಿಲ್ಲದೆ ಹೊರಗೆ ಬರ್ತವೆ ಇದನ್ನು ನಾನು ಒಪ್ಪುವುದಿಲ್ಲ ಕಾಡಿನಲ್ಲಿ 70ರ ನಂತರ ರಕ್ಷಣೆ ಆದಮೇಲೆ ಬಲಿಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಬ್ರೀಡಿಂಗ್ ಮಾಡಿದ ಟೆರಿಟೋರಿಯಲ್ ಟೈಗ್ರೆಸಸ್ ಈ ಮರಿ ಹಾಕುವಂಥ ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಮರಿಗಳ ಉತ್ಪಾದನೆ ಜಾಸ್ತಿ ಆಗಿದೆ ಆದ್ದರಿಂದ ಈ ಸಾಯುತ್ತಿರುವ ಸಂಖ್ಯೆಗಿಂತ ಒಂದು ವರ್ಷ ಸಾಯೋದು ಹುಟ್ಟೋದು ಬ್ಯಾಲೆನ್ಸ್ ಇರ್ಬೋದು ಒಂದು ವರ್ಷ ಜಾಸ್ತಿ ಸಾಯ್ಬೋದು ಹುಟ್ಟೋದು ಕಮ್ಮಿ ಇರ್ಬೋದು ಆಗ ಸಮಸ್ಯೆ ಇರುವುದಿಲ್ಲ ಒಂದೊಂದು ಸಲ ಹುಟ್ಟಿದ ಕಳೆದ ವರ್ಷ ಮರಿಗಳ ಸಂಖ್ಯೆ ಜಾಸ್ತಿ ಇದ್ದು ಆ ವರ್ಷ ಸಾವು ಕಮ್ಮಿ ಇದ್ದರೆ ಒಂದು ಸರ್ಪ್ಲಸ್ ಉತ್ಪಾದನೆ ಆಗ್ತದೆ ಇದು ಕಾನ್ಸ್ಟೆಂಟ್ ಅಲ್ಲ ಒಂದೊಂದು ಸಲ ಆಗ್ತದೆ ಅದು ಬಂದ ಟೈಮ್ನಲ್ಲಿ ಅವುಗಳು ಟೆರಿಟೋರಿಯಲ್ ಪ್ರಾಣಿಗಳು ಅವುಗಳು ಕಾದಾಡ್ತವೆ ಒಂದು ಕ್ಷೇತ್ರ ರಕ್ಷಿಸಿಕೊಳ್ತವೆ ಹೆಣ್ಣು ಹುಲಿಗಳು ಅದಕ್ಕಿಂತ ದೊಡ್ಡದು ಗಂಡು ಹುಲಿ ಕ್ಷೇತ್ರ ಇರ್ತದೆ ಈ ಯಾವ ಹುಲಿಗಳು ವಯಸ್ಸಾಗಿದೆ ಅಥವಾ ಕ್ಷೇತ್ರವನ್ನು ರಕ್ಷಿಸಲಿಕ್ಕೆ ಆಗೋದಿಲ್ಲ ಅವುಗಳು ಕಾದಾಟದಲ್ಲಿ ಸೋತು ಹೊರಗೆ ಬರ್ತವೆ ಎರಡನೇದಾಗಿ ಮರಿಗಳು ಎರಡನೇ ವರ್ಷ ಆಗೋವರೆಗೆ ತಾಯಿ ನೋಡಿಕೊಳ್ತವೆ ಅದಕ್ಕೆ ಬೇಟೆ ಕಲಿಸ್ತದೆ ಅದು ಬದುಕ್ತದೆ ಆಮೇಲೆ ತಾಯಿಯೇ ಅದನ್ನಲ್ಲಿಂದ ಓಡಿಸ್ತದೆ ಈ ಮರಿಗಳು ಹೋಗುವಾಗಲೂ ಅವುಗಳಿಗೆ ಟೆರಿಟರಿ ಸಿಕ್ಕಬೇಕಾದ್ರೆ ಅವು ಭೂ ವಲಯದಲ್ಲಿ ದೊಡ್ಡ ವಲಯದಲ್ಲಿ ಸಂಚಾರ ಮಾಡಿ ಎಲ್ಲೇ ಜಾಗ ಹುಡುಕಬೇಕು ಎಲ್ಲಿ ಸೆಟ್ಲ್ ಆಗಬೇಕು ಅಂತ ಅಂಥ ಹುಲಿಗಳು ಇರ್ತವೆ ಈ ಹೊರಗೆ ಕಂಡುಬರುವ ಹೆಚ್ಚಿನ ಹುಲಿಗಳು ಈ ಎರಡರಲ್ಲಿ ಒಂದು ಸಾಮಾನ್ಯವಾಗಿ ಹುಲಿಗಳು ಮಾನವರ ಮೇಲೆ ದಾಳಿಯನ್ನು ಮಾಡಲ್ಲ ಹುಲಿ ಮಾನವನಿಗೆ ಹೆದರುವಂತ ಕಾಡು ಪ್ರಾಣಿ ಹುಲಿ ಗಾಯಗೊಂಡಾಗ ಆಹಾರ ಸಿಗದೆ ಹಸಿವು ಹೆಚ್ಚಾದಾಗ ಮಾನವರ ಬೇಟೆ ಆಡುತ್ತೆ ಹೀಗಾಗಿ ಹುಲಿಯನ್ನ ಕೊಂದು ಹಾಕುವುದು ಉತ್ತಮ ನಿರ್ಧಾರ ಅಂತಾರೆ ಉಲ್ಲಾಸ್ ಕಾರಂತ್ ಹುಲಿಗಳು ಮನುಷ್ಯರಿಗೆ ಹೆದರುವ ಪ್ರಾಣಿಗಳು ಹುಲಿ ಮನುಷ್ಯನನ್ನು ಕಂಡು ಅಟ್ಟಿಕೊಂಡು ಬರುವುದಿಲ್ಲ ನಾನು ನಗರೊಳೆ ಒಳಗೆ ನಡೆದಾಡ್ತಿದ್ದೆ ಪ್ರಾಣಿ ಗಣತಿ ಮಾಡ್ತಿದ್ದೆ ಹುಲಿಯನ್ನು ಬರಿಕಾಲ್ನಲ್ಲಿ ನಡೆಯುವಾಗ ನೋಡ್ತಿದ್ದೆ ಯಾವತ್ತೂ ಹುಲಿ ಆಕ್ರಮಣ ಮಾಡುವುದಿಲ್ಲ ಮನುಷ್ಯರಿಗೆ ಹೆದರ್ತದೆ ಆದರೆ ಈ ಕೆಲವು ಪ್ರಾಣಿಗಳು ಕೆಲವು ಇಂಡಿವಿಜುವಲ್ ಹುಲಿಗಳು ಯಾವುದೋ ಕಾರಣ ಇರ್ಬೋದು ಗಾಯ ಆಗಿರ್ಬೋದು ಹೊಟ್ಟೆ ಹಸಿದಿರ್ಬೋದು ಈ ಮನುಷ್ಯರ ಮೇಲಿನ ಭಯವನ್ನು ಕಳ್ಕೊಳ್ತವೆ ಆ ಪರ್ಟಿಕ್ಯುಲರ್ ಹುಲಿಗಳು ಯಾವುದು ಆ ಮನುಷ್ಯನನ್ನು ನೈಸರ್ಗಿಕ ಬೇಟೆ ಅಲ್ಲ ಇದು ನಮ್ಮ ಜಿಂಕೆ ಥರ ಇದನ್ನು ಒಂದು ನಾವು ಸುಲಭವಾಗಿ ಹಿಡಿದು ತಿನ್ನುವ ಪ್ರಾಣಿ ಅಂತ ಒಂದು ಸಲ ಅದಕ್ಕೆ ತಲೆಗೆ ಹೋದರೆ ಅದನ್ನು ಕಲ್ತುಕೊಂಡ್ರೆ ಆ ಹುಲಿ ಭಯಂಕರ ಅಪಾಯಕಾರಿ ಆ ಹಂತಕ್ಕೆ ಮುಟ್ಟಿದ ಹುಲಿಯನ್ನು ಕೂಡಲೇ ಕೊಂದು ಹಾಕಬೇಕು ಅದನ್ನು ನಾವು ಹಿಡಿತೇವೆ ಅನ್ನೋದು ಆಸ್ಪತ್ರೆಗೆ ತಗೊಂಡು ಹೋಗ್ತೇವೆ ಅನ್ನೋದು ಪೂಜೆ ಮಾಡ್ತೇವೆ ಅನ್ನೋದು ಇದೆಲ್ಲ ಜನವಿರೋಧಿ ಕಾರ್ಯ ನನ್ನ ಅಭಿಪ್ರಾಯದ ಪ್ರಕಾರ ಯಾಕಂದರೆ ಹುಲಿಗಳ ಶಾರ್ಟೇಜ್ ಏನಿಲ್ಲ ಈ ನರಭಕ್ಷಕ ಅಂದರೆ ಅದನ್ನು ತಿನ್ನಬೇಕು ಅಂತಲೂ ಇಲ್ಲ ಕೆಲವರು ಹೇಳ್ತಾರೆ ಅದು ಯಾವುದು ತಿಂದಿಲ್ಲ ಒಬ್ಬನನ್ನ ಹಿಡಿದಿತ್ತು ಅಂತ ಇದೆಲ್ಲ ನಾನು ಒಪ್ಪುವುದಿಲ್ಲ ಚಿಕ್ಕಮಗಳೂರಿನಲ್ಲಿ ಒಂದು ಹುಲಿ ಮರಿ ಹೀಗೆ ಆಯಿತು ಹೊರಗೆ ಬಂದು ಜನರನ್ನು ಅಟ್ಟಿಕೊಂಡು ಹೋಯಿತು ಕೊನೆಗೊಂದು ಎಸ್ಟೇಟ್ ಲೇಬರ್ ಹೆಂಗಸನ್ನು ತಿಂದಿತ್ತು ಅದನ್ನು ತಗೊಂಡು ಹೋಗಿ ಬೆಳಗಾವಿಯಲ್ಲಿ ಬಿಟ್ಟು ಅದು ಒಂದು ಇನ್ನೊಂದು ಹೆಣ್ಣುಮಗಳನ್ನು ತಿಂದು ಹಾಕಿತ್ತು ಅಲ್ಲ ನಾನು ಹುಲಿಗಳ ಬಗ್ಗೆ ಮಾತಾಡ್ತಿರೋದು ಸೊ ಮನುಷ್ಯರ ಭೀತಿ ಕಳೆದುಕೊಂಡು ಪರ್ಸಿಸ್ಟೆಂಟ್ ಪ್ರೆಡೇಷನ್ ಮನುಷ್ಯರನ್ನು ಬೇಟೆ ಅಂತ ನಾವು ತಿಳ್ಕೊಂಡ ಮೇಲೆ ಆ ಹುಲಿಯನ್ನು ಆಗಲೇ ಮುಗಿಸಿಬಿಡಬೇಕು ನಾವು ಹುಲಿಗಳನ್ನು ಕೊಲ್ಲಿಕ್ಕೆ ಕುಂಬಿಂಗಿಗೆ ಲಕ್ಷಾಂತರ ರೂಪಾಯಿ ವ್ಯಯ ಮಾಡಲಾಗ್ತಾ ಇದೆ ಎಲ್ಲ ಪ್ರಾಣಿಗಳನ್ನು ಉಳಿಸ್ತೇನೆ ಎನ್ನುವಂಥದ್ದು ತಪ್ಪು ಚೀಫ್ ವೈಲ್ಡ್ ಲೈಫ್ ವಾರ್ಡನ್ಗೆ ಸಂಪೂರ್ಣ ಅಧಿಕಾರ ಇರ್ತದೆ ಯಾವುದೇ ಒತ್ತಡಕ್ಕೆ ಒಳಗಾಗದೆ ತನ್ನ ಅಧಿಕಾರವನ್ನು ಚಲಾಯಿಸಬೇಕು ಎರಡು ವರ್ಷದ ಮೇಲಿನ ಹುಲಿಯನ್ನು ಬಂಧಿಸಿ ರಕ್ಷಿಸಿದರೆ ಅದು ನರಕ ಇದ್ದಂತೆ ಅಂತ ಹೇಳ್ತಾರೆ ಉಲ್ಲಾಸ್ ಕಾರಂತ್ ಆ ಹುಲಿಯನ್ನು ಹಿಡೀಲಿಕ್ಕೆ ಲಕ್ಷಾಂತರ ಖರ್ಚು ಮಾಡಿ ಅದಕ್ಕೆ ಕೋಂಬಿಂಗು ಅದಕ್ಕೆ ಡಾಕ್ಟ್ರು ಬರೋದು ಅದನ್ನು ಓಡಿಸ್ಕೊಂಡು ಹೋಗೋದು 5-6 ಕೇಸ್ ಆಗಿದೆ
ಈ ತರ ಮಾಡಿ ನಾಲ್ಕೈದು ಹೆಚ್ಚು ಪ್ರಾಣ ಮನುಷ್ಯರ ಪ್ರಾಣಗಳನ್ನು ಕಳ್ಕೊಂಡಿದ್ದೇವೆ. ಇದು ಇವತ್ತಿನ ಘಟನೆ ಅಲ್ಲ, 20 ವರ್ಷದಿಂದ ನೋಡ್ತಾ ಇದ್ದೇನೆ. ಇದನ್ನು ಬಿಡಬೇಕು ನಾವು. ಯಾರೋ ಸಿಟಿಯಲ್ಲಿರುವವರು ಕೊಲ್ಲಬೇಡಿ ಅಂತ ಹೇಳ್ತಾರೆ, ಅವರು ಬೈತಾರೆ, ಈ ಪೇಪರ್ನವರು ಬೈತಾರೆ, ಟಿ ವಿಯವರು ಬೈತಾರೆ ಅಂತಲ್ಲ. ನಾವು ಇದನ್ನು ಪ್ರೊಫೆಷನಲ್ ಆಗಿ ನೋಡಬೇಕು. ವನ್ಯಜೀವಿ ಸಂರಕ್ಷಣಾ ಜವಾಬ್ದಾರಿ ಅಂದರೆ ಪ್ರಾಣಿಗಳ ರಕ್ಷಣೆ, ಅಂದರೆ ಸಂಕುಲದ ರಕ್ಷಣೆ. ಪ್ರತಿಯೊಂದು ನಿಸರ್ಗದಲ್ಲಿ ಸಾಯುವ ಪ್ರಾಣಿಯನ್ನು ನಾನು ಬದುಕಿಸ್ತೇನೆ ಅಂದರೆ ಅವರು ಅಭಯಾರಣ್ಯಗಳ ನಿರ್ವಹಣೆ ಮದರ್ ತೆರೇಸಾದ ಕೆಲಸ ಅಲ್ಲ. ಚೀಫ್ ವೈಲ್ಡ್ ಲೈಫ್ ವಾರ್ಡನ್ಗೆ ಅಧಿಕಾರ ಇದೆ. ಮನುಷ್ಯ ಜೀವಕ್ಕೆ ಅಪಾಯ ಇದ್ದಾಗ ವೈಲ್ಡ್ ಲೈಫ್ ಆ್ಯಕ್ಟ್ ಪ್ರಕಾರ ಇನ್ಯಾರ ಏನೂ ಬೆಂಬಲ ಇಲ್ಲದೆ ಅವರು ಒಂದು ಆ ಹುಲಿಯನ್ನು ಎಲಿಮಿನೇಟ್ ಮಾಡ್ಬೋದು ಅಂತ ಆರ್ಡರ್ ಕೊಡ್ಬೋದು. ಈ ಒತ್ತಡಗಳಿಗೆ ಹೆದರಿ ಅವರು ಹಿಂದೇಟ್ ಹಾಕ್ತಾರೆ. ಇಲ್ದಿದ್ರೆ ನೀವು ಈ ಥರ ಹೊರಗೆ ಬಂದ ಹುಲಿಯನ್ನು ಹಿಡಿತೀರಿ ಅನ್ನಿ, ಇನ್ನೇನೋ ಮಾಡ್ತೀರಿ ಅಂತ. ಅದನ್ನೇನು ಮಾಡ್ತೀರಿ? ಈಗ ಅದು ವಯಸ್ಸಾಗಿದೆ, ಹಲ್ಲು ಉದುರಿ ಹೋಗಿದೆ, ಒಂದೂವರೆ ಎರಡು ವರ್ಷ ಪ್ರಾಯ ಆದಮೇಲೆ ಅದನ್ನು ನೀವು ಕ್ಯಾಪ್ಟಿವಿಟಿಯಲ್ಲಿಟ್ಟರೆ ಅದಕ್ಕೆ ನರಕ, ಅದು ಮತ್ತೆ ಅಡಾಪ್ಟ್ ಆಗೋದಿಲ್ಲ. ಏನಿದ್ರೂ 6 ತಿಂಗಳು 3 ತಿಂಗಳ ಮರಿ ಕ್ಯಾಪ್ಟಿವಿಟಿಗೆ ತಗೊಂಡ್ರೆ ಅವು ಬೆಳೀತವೆ ಕ್ಯಾಪ್ಟಿವಿಟಿಯಲ್ಲಿ. ಒಂದೂವರೆ ವರ್ಷ 2 ವರ್ಷ ಆದಮೇಲೆ ಒಂದು ಹುಲಿಯನ್ನು ಕಾಲು ಇದಾಗಿತ್ತು, ಅದಕ್ಕೆ ಜಾಟ್ರ್ಯಾಪ್ನಲ್ಲಿ ಸಿಕ್ಕಿ 2004ರಲ್ಲಿ. ಅದನ್ನು 15 ವರ್ಷ ಬನ್ನೇರುಘಟ್ಟದಲ್ಲಿ ಸಾಕಿದ್ದಾರೆ, ಅದರ ನರಕಯಾತನೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಇದು ಪ್ರಾಣಿ ಪ್ರೇಮವ? ನಾವು ಯಾವುದನ್ನು ವೈಜ್ಞಾನಿಕವಾಗಿ ನೋಡ್ತಾ ಇಲ್ಲ. ವಯಸ್ಸಾಗಿದ್ದು ಇಂಥದ್ದಿದ್ರೆ ಅದನ್ನು ಎಲಿಮಿನೇಟ್ ಮಾಡಬೇಕು. ಸೊ ಈ ಹಿಡಿಯೋದು, ಸಾಕೋದು, ಅದಕ್ಕೆ ಇನ್ನೊಂದು ರೆಸ್ಕ್ಯೂ ಸೆಂಟರ್ ಮಾಡೋದು, ಎಷ್ಟು ಅಂತ ರೆಸ್ಕ್ಯೂ ಸೆಂಟರ್ ಮಾಡ್ತೀರಿ? ಸ್ವಲ್ಪ ಮಾಡ್ಬೋದು. ಸೊ ನಮ್ಮದು ಈ ಸೆಂಟಿಮೆಂಟಲ್ ಬಿಟ್ಟು ನಾವು ವೈಜ್ಞಾನಿಕವಾಗಿ ನೋಡಬೇಕು ಮುಖ್ಯ. ನನ್ನ ಅಭಿಪ್ರಾಯ